ತುಳುನಾಡಿನಲ್ಲಿ ದೇವರ ಆರಾಧನೆಗೆ ಎಷ್ಟು ಮಹತ್ವವನ್ನು ನೀಡಲಾಗುತ್ತದೆಯೋ ಅಷ್ಟೇ ಮಹತ್ವವನ್ನು ದೈವಾರಾಧನೆಗೂ ನೀಡಲಾಗುತ್ತದೆ. ತುಳುನಾಡಿನಲ್ಲಿ ಆರಾಧನೆ ಮಾಡಲಾಗುವ ದೈವಗಳಲ್ಲಿ ಪಂಜುರ್ಲಿ ಮತ್ತು ಗುಳಿಗ ಪ್ರಮುಖವಾಗಿದ್ದು ನಮ್ಮ ತುಳುನಾಡಿನಲ್ಲಿ ಈ ದೈವಗಳು ಸರ್ವೇ ಸಾಮಾನ್ಯವಾದರೂ ದೇಶಾದ್ಯಂತ ಇದರ ಪರಿಚಯ ಮಾಡಿಸಿದ್ದು ಇತ್ತೀಚೆಗಷ್ಟೇ ತೆರೆಗಂಡಂತಹ ಕನ್ನಡದ ಪ್ರಸಿದ್ಧ ಚಿತ್ರ ಕಾಂತಾರ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪಂಜುರ್ಲಿ ಅಂದರೇನು, ಪಂಜುರ್ಲಿಯ ಮಹತ್ವವೇನು, ಪಂಜುರ್ಲಿಗೂ ಮತ್ತು ಧರ್ಮಸ್ಥಳಕ್ಕೂ ಏನು ಸಂಬಂಧ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪಂಜುರ್ಲಿ ಎಂದರೆ ಹಂದಿಯ ಮುಖವನ್ನು ಹೋಲುವ ಒಂದು ಶಕ್ತಿಶಾಲಿ ದೈವ, ಹಂದಿಯ ಮುಖದ ಒಂದು ದೈವ. ಮೂಲ ಮೈಸಂದಾನ ಅಂದರೆ ಮಹಿಷ, ನಂದಿಗೋಣೆ ಅಂದರೆ ಹೋರಿ, ಹೈಗುಳಿ ಅಂದರೆ ಹಾಯುವ ಗುಳಿ, ಹೀಗೆ ಆನೆ ಕುದುರೆ ಇವೆಲ್ಲವೂ ಒಂದಲ್ಲ ಒಂದು ರೂಪದಲ್ಲಿ ತುಳುನಾಡಿನಲ್ಲಿ ಪೂಜೆಗೆ ಪ್ರಶಂಸನೀಯವಾಗಿವೆ. ಪಂಜುರ್ಲಿ ಎಂಬ ಪದವು ಸಾಂಪ್ರದಾಯಿಕವಾಗಿ ಪಂಜಿದ ಕುರ್ಲೆ ಎಂಬ ಪದದಿಂದ ಬಂದಿದೆ, ಅಂದರೆ ತುಳು ಭಾಷೆಯಲ್ಲಿ ಎಳೆಯ ಕಾಡು ಹಂದಿ ಎಂದರ್ಥ. ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಪಂಜುರ್ಲಿಯು ಒಂದು. ಪಂಜುರ್ಲಿಯನ್ನು ತುಳುನಾಡಿನಾದ್ಯಂತ ಹಂದಿಯೆಂದು ಪೂಜಿಸುತ್ತಾರೆ. ಪೂರ್ವಜರು ತಾವು ಬೆಳೆದ ಬೆಳೆಯನ್ನು ರಕ್ಷಿಸಲು ಪಂಜುರ್ಲಿ ದೇವರನ್ನು ಪೂಜಿಸುತ್ತಿದ್ದರು ಮತ್ತು ನಂತರ ಅವರು ಅದೇ ಭತ್ತದ ಅಕ್ಕಿಯನ್ನು ಅರ್ಪಿಸುವ ಮೂಲಕ ತಮ್ಮ ಬೆಳೆಗಳನ್ನು ರಕ್ಷಿಸಿದ ದೈವಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದರು. ತುಳುನಾಡಿನಲ್ಲಿ ಆರಾಧ್ಯ ಪಡುವ ಈ ಎರಡು ದೈವಗಳು ತಮ್ಮನ್ನು ನಂಬಿದವರನ್ನು ರಕ್ಷಿಸುತ್ತವೆ ಮತ್ತು ಅವರ ಬಯಕೆಯನ್ನು ಈಡೇರಿಸುತ್ತವೆ ಎನ್ನುವ ಅಪಾರ ನಂಬಿಕೆ ಇದೆ. ನ್ಯಾಯಾಲಯದಲ್ಲಿ ಸಿಗದ ಅದೆಷ್ಟೋ ಸಮಸ್ಯೆಗಳಿಗೆ ಪಂಜುರ್ಲಿ ಪರಿಹಾರ ನೀಡುತ್ತಾನೆ ಎನ್ನುವ ನಂಬಿಕೆ ತುಳುನಾಡಿನ ಜನರಲ್ಲಿದೆ. ಈ ದೈವಗಳು ನಂಬಿದ ಕುಟುಂಬವನ್ನು ಕೈಹಿಡಿದು ಕಾಪಾಡುತ್ತವೆ ಎನ್ನುವ ಅಪಾರ ನಂಬಿಕೆ ಇದೆ. ತುಳುನಾಡಿನಲ್ಲಿ ಪಂಜುರ್ಲಿಯನ್ನು ದೈವದ ಪ್ರತಿಬಿಂಬಾಕಾರದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಪೂಜಿಸುತ್ತಾರೆ. ಇನ್ನು ಗುಳಿಗ ದೇವರನ್ನು ಕಲ್ಲಿನ ರೂಪದಲ್ಲಿ ಮನೆಯ ಹೊರಗೆ, ತೋಟದಲ್ಲಿ ಅಥವಾ ಆ ಕುಟುಂಬಕ್ಕೆ ಸೇರಿದ ಯಾವುದೇ ಸ್ಥಳದಲ್ಲಿ ಪೂಜಿಸಲಾಗುತ್ತದೆ. ಪಂಜುರ್ಲಿ ದೈವದ ಹುಟ್ಟು ಮಹಿಮೆಗಳ ಬಗ್ಗೆ ತುಳುನಾಡಿನಲ್ಲಿಯೇ ಪ್ರದೇಶದಿಂದ ಪ್ರದೇಶಕ್ಕೆ ತಕ್ಕಂತೆ ಭಿನ್ನವಾಗಿದೆ. ಪಂಜುರ್ಲಿಗೆ ಸಂಬಂಧಪಟ್ಟಂತಹ ಹಲವಾರು ಕಥೆಗಳಿವೆ. ಆದರೆ ಒಂದು ಕಥೆಯ ಪ್ರಕಾರ ಕೃಷಿ ಪ್ರಧಾನವಾದ ತುಳುನಾಡಿನಲ್ಲಿ ಬಹಳ ಹಿಂದೆ ಕಾಡು ಹಂದಿಗಳ ಕಾಟ ಇತ್ತು. ಒಮ್ಮೆ ಕೃಷಿಕನೊಬ್ಬ ಕೋಪದಲ್ಲಿ ತನ್ನ ಬೆಳೆಯನ್ನು ಹಾನಿ ಮಾಡುತ್ತಿದ್ದ ಕಾಡು ಹಂದಿಯನ್ನು ಬೇಟೆ ಮಾಡಿ ಕೊಲ್ಲುತ್ತಾನೆ. ದೈವಿಕ ಶಕ್ತಿಯನ್ನು ಪಡೆದುಕೊಂಡಿದ್ದ ಆ ಹಂದಿಯು ಬೇಟೆಯಾಡಿದ ಬಳಿಕ ಪಂಜುರ್ಲಿ ದೈವವಾಗಿ ಮಾರ್ಪಡಿಸುತ್ತದೆ. ಇದೇ ಹಂದಿ ಮುಂದೆ ದೈವಾರಾಧನೆಯ ಮೂಲವಾಯಿತು ಎಂದು ಒಂದು ಕಥೆಯು ಹೇಳುತ್ತದೆ. ಇದಕ್ಕೆ ಸಂಬಂಧಪಟ್ಟ ಅನೇಕ ಕಥೆಗಳಿವೆ. ಆ ಕಥೆಗಳನ್ನು ಬರುವ ಸಂಚಿಕೆಯಲ್ಲಿ ಇನ್ನಷ್ಟು ಪರಿಚಯ ಮಾಡುತ್ತೇನೆ. ಇಂದಿಗೂ ಪಂಜುರ್ಲಿ ಕೋಲದ ಸಂದರ್ಭದಲ್ಲಿ ಹಂದಿಯ ಮುಖವಾಡ ಧರಿಸಲಾಗುತ್ತದೆ. ಈ ಆಚರಣೆ ಈ ದೈವದ ಹಿನ್ನೆಲೆಯನ್ನು ಸಾರಿ ಹೇಳುತ್ತದೆ. ದೇವಲೋಕದಲ್ಲಿ ಹಂದಿಗಳ ಗುಂಪೊಂದು ಜೀವಿಸುತ್ತಿತ್ತು, ಗದ್ದೆಗಳನ್ನು ಹಾಳು ಮಾಡುತ್ತಿತ್ತು. ಒಮ್ಮೆ ಶಿವ ಪಾರ್ವತಿ ಮುಂದೆ ಈ ಹಂದಿಗಳ ಗುಂಪು ಕಾಣಿಸಿಕೊಳ್ಳುತ್ತವೆ. ಈ ಹಂದಿ ಗುಂಪಲ್ಲಿ ಒಂದು ಮರಿ ಹಂದಿ ಶಿವನ ಪಾದದ ಬಳಿ ಹೋಗುತ್ತದೆ. ಇದನ್ನು ಕಂಡ ಶಿವ ಹಾಗೂ ಪಾರ್ವತಿಗೆ ಈ ಹಂದಿ ಮರಿ ಇಷ್ಟವಾಗುತ್ತದೆ. ಹೀಗಾಗಿ ಈ ಹಂದಿ ಮರಿಯನ್ನು ಶಿವ ಪಾರ್ವತಿ ಪ್ರೀತಿಯಿಂದ ಸಾಕಿ ಸಲಹುತ್ತಾರೆ. ಎಷ್ಟೋ ಜನ ಹಳದಿ ಬಣ್ಣದ ಹಲ್ಲುಗಳನ್ನ ಇಟ್ಕೊಂಡು ನಗೋದು ಕೂಡ ಕಷ್ಟ ಆಗಿ ಹೋಗುತ್ತೆ, ಯಾಕಂದ್ರೆ ಅವರ ಹಲ್ಲುಗಳನ್ನ ನೋಡಿದ್ರೆ ಜನ ಓಡ್ ಹೋಗ್ತಾರೆ ಅಂತ. ಈ ಹಳದಿ ಹಲ್ಲುಗಳನ್ನ ಬಿಳಿ ಮಾಡೋಕೆ ನೀವು ಒಂದು ವೇಳೆ ಡಾಕ್ಟರ್ ಹತ್ರ ಹೋದ್ರೆ ಮುಗ್ದೇ ಹೋಯ್ತು, ಸಾವಿರಾರು ರೂಪಾಯಿ ಕಿತ್ಕೊಂಡು ನಿಮ್ಮನ್ನ ಹಾಗೆ ಕಳಿಸ್ಬಿಡ್ತಾರೆ. ಹೌದು, ಈಗ ಬಂದಿದೆ V34 ಪರ್ಪಲ್ ಟೂತ್ ಪೇಸ್ಟ್. ಹೊಸ ಕಾನ್ಸೆಪ್ಟ್, ಹೊಸ ಟೆಕ್ನಾಲಜಿ. ಎಲ್ಲೋ ಬಣ್ಣವನ್ನ ಪರ್ಪಲ್ ಬಣ್ಣಕ್ಕೆ ಮಿಶ್ರಣ ಮಾಡಿದಾಗ ಅದು ಬಿಳಿ ಬಣ್ಣಕ್ಕೆ ತಿರುಗೋದನ್ನ ನೀವು ಸ್ಕೂಲಲ್ಲೂ ಕೂಡ ಓದಿದ್ದೀರಾ. ಈಗ ಈ ಜೋಳನೇ ನೋಡಿ, ಈ ಜೋಳ ಹಳದಿ ಬಣ್ಣದ ಕಾಳುಗಳನ್ನ ಹೊಂದಿದೆ. ಇದರ ಮೇಲೆ ನಾವು ಈಗ V34 ಟೆಕ್ನಾಲಜಿ ಬಳಸಿದಂತಹ ಟೂತ್ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಯಾವ ರೀತಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಎಂದು. ಹೌದು, ಈ ಒಂದು V34 ಪರ್ಪಲ್ ಟೂತ್ ಪೇಸ್ಟ್ ಅನ್ನ ನಮ್ಮ ಹಳದಿ ಬಣ್ಣದ ಹಲ್ಲುಗಳ ಮೇಲೆ ಬ್ರಷ್ ಮಾಡಿದರೆ ಕೆಲವೇ ನಿಮಿಷದಲ್ಲಿ ಹಳದಿ ಬಣ್ಣ ಮಾಯವಾಗಿ ಬಿಳಿ ಬಣ್ಣದ ಹಲ್ಲುಗಳು ಮಿಂಚುತ್ತೆ. ಇದು ಬೇರೆ ಟೂತ್ ಪೇಸ್ಟ್ಗಳ ಹಾಗೆ ಅತ್ಯಂತ ಸುರಕ್ಷಿತ ಕೂಡ.
ಹಾಗಾದ್ರೆ ಈ ಪ್ರಾಡಕ್ಟ್ ಅನ್ನ ನೀವು ಬೈ ಮಾಡಬೇಕಂದ್ರೆ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆರ್ಡರ್ ಮಾಡಿ. V34 ಪರ್ಪಲ್ ಟೂತ್ ಪೇಸ್ಟ್ ಹಿಂದೆ ಬಳಸಿ 30 seconds ನಲ್ಲಿ ನಿಮ್ಮ ಹಲ್ಲುಗಳನ್ನ ಮಿಂಚು ಹಾಗೆ ಮಾಡಿ. ಇದರ ಬೆಲೆ ಕೇವಲ 449 ಮಾತ್ರ. V34 ಪರ್ಪಲ್ ಟೂತ್ ಪೇಸ್ಟ್ ಬಳಸಿ ಯಾವಾಗಲೂ ನಗ್ತಾ ಇರಿ. ಹಂದಿ ಬೆಳೆದು ದೊಡ್ಡದಾದ ನಂತರ ಅದರ ಬುದ್ಧಿಯನ್ನು ಬಿಡುವುದಿಲ್ಲ. ಹೂವಿನ ತೋಟವೊಂದಕ್ಕೆ ನುಗ್ಗಿ ಅದನ್ನು ಹಾಳು ಮಾಡುತ್ತದೆ. ಇದನ್ನು ಕಂಡು ಶಿವನಿಗೆ ಸಿಕ್ಕಾಪಟ್ಟಿ ಕೋಪ ಬರುತ್ತದೆ. ಇದೇ ಕೋಪದಲ್ಲಿ ಯಾವುದೇ ಯೋಚನೆ ಮಾಡದೆ ಆ ಹಂದಿಯನ್ನು ಕೊಂದು ಬಿಡುತ್ತಾನೆ. ಇದನ್ನು ಕಂಡು ಪಾರ್ವತಿಯು ಶಿವನ ಬಳಿ ಜಗಳ ಮಾಡುತ್ತಾಳೆ. ಕೊನೆಗೆ ಶಿವ ಆ ಹಂದಿಗೆ ಮರುಜೀವನ ನೀಡುತ್ತಾನೆ. ನೀನು ಇಲ್ಲಿ ಇರಬೇಡ, ಭೂಲೋಕಕ್ಕೆ ಹೋಗು ಎಂದು ಹೇಳಿ ಕಳಿಸುತ್ತಾನೆ. ಭೂಲೋಕಕ್ಕೆ ಬಂದಂತಹ ಆ ಹಂದಿ ಮೊದಲಿಗೆ ಬಂದಿದ್ದೇ ನೆಲ್ಲಾಡಿ ಬೀಡುಗೆ, ಅಂದರೆ ಈಗಿನ ಧರ್ಮಸ್ಥಳಕ್ಕೆ. ದೊಡ್ಡ ಮನೆತನಕ್ಕೆ ಈ ಹಂದಿ ಸಹಾಯ ಮಾಡಲು ಪ್ರಾರಂಭಿಸುತ್ತದೆ. ಆಗ ಆ ಮನೆಯವರು ನಿನ್ನ ಹೆಸರೇನೆಂದು ಕೇಳುತ್ತಾರೆ. ಅದಕ್ಕೆ ಹಂದಿ, ತಾನು ಶಿವನ ಬಳಿ ಇದ್ದೆ, ಹೀಗೆ ಭೂಲೋಕಕ್ಕೆ ಹೋಗಿ ಜನರ ರಕ್ಷಣೆ ಮಾಡು ಎಂದು ಶಿವನು ಇಲ್ಲಿಗೆ ಕಳಿಸಿದ್ದಾನೆ. ನನಗೆ ಹೆಸರಿಲ್ಲ, ನೀವು ಬೇಕಾದರೆ ನನ್ನನ್ನ ಅಣ್ಣಪ್ಪ ಎಂದು ಕರೀರಿ ಎಂದು ಆ ಹಂದಿಯು ಹೇಳುತ್ತದೆ. ಮುಂದೆ ಈ ಅಣ್ಣಪ್ಪನೇ ಧರ್ಮಸ್ಥಳದಲ್ಲಿ ಶಿವಲಿಂಗವನ್ನ ಕದ್ರಿಯಿಂದ ತಂದು ಇಲ್ಲಿ ಸ್ಥಾಪನೆ ಮಾಡುತ್ತಾನೆ. ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಮೊದಲ ಬೆಟ್ಟವೇ ಅಣ್ಣಪ್ಪ ಬೆಟ್ಟ. ಅಣ್ಣಪ್ಪನಿಗೆ ಕೈಮುಗಿದು ಜನರು ಮಂಜುನಾಥನ ದರ್ಶನ ಪಡೆಯುತ್ತಾರೆ. ಮುಂದೆ ಈ ಹಂದಿಯು ಪಂಜುರ್ಲಿ ದೈವವಾಗಿ ಜನರ ಕಷ್ಟ ಬಗೆಹರಿಸೋ ಶಕ್ತಿಯಾಯಿತು ಅನ್ನುವುದು ಈ ಭಾಗದ ಜನರ ನಂಬಿಕೆಯಾಗಿದೆ. ಮನೆಯಲ್ಲಿ ಊರಿನ ಪ್ರಧಾನ ದೈವವಾಗಿ ಪಂಜುರ್ಲಿಯನ್ನು ತುಳುನಾಡಿನಲ್ಲಿ ಆರಾಧಿಸುತ್ತಾರೆ. ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯಾಗಿಯೂ ಪಂಜುರ್ಲಿಯನ್ನು ಇಲ್ಲಿ ಆರಾಧನೆ ಮಾಡಲಾಗುತ್ತದೆ. ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಪಂಜುರ್ಲಿಯು ಒಂದು. ಪಂಜುರ್ಲಿಯನ್ನು ತುಳುನಾಡಿನ ವರಾಹ ರೂಪದಲ್ಲಿ ಪೂಜಿಸಲಾಗುತ್ತದೆ. ನಮ್ಮ ಪೂರ್ವಜರಾಗಲಿ ಅಥವಾ ಈಗಿನ ಪೀಳಿಗೆಯೇ ಆಗಲಿ ತಾವು ಬೆಳೆದ ಬೆಳೆಯನ್ನ ರಕ್ಷಿಸಲು ಪಂಜುರ್ಲಿ ದೈವವನ್ನ ಈಗಲೂ ಪೂಜಿಸುತ್ತಾರೆ. ಪಂಜುರ್ಲಿ ದೈವವು ಮನೆಯ ಒಡೆಯನಂತೆ ಮನೆಯನ್ನು ರಕ್ಷಿಸಿದರೆ ಗುಳಿಗನು ಈ ಮನೆಗೆ ಸಂಬಂಧಿಸಿದ ಪ್ರದೇಶವನ್ನು ರಕ್ಷಣೆ ಮಾಡುತ್ತಾನೆ. ಯಾವುದೇ ದುಷ್ಟಶಕ್ತಿಗಳು ಆ ಕುಟುಂಬವನ್ನು ಸೋಕದಂತೆ ಕಾವಲು ಮಾಡುತ್ತಾರೆ. ಈ ಕಾರಣದಿಂದ ಈ ಎರಡು ದೈವಗಳನ್ನ ತುಳುನಾಡಿನಲ್ಲಿ ಅತೀವವಾಗಿ ಪೂಜಿಸುತ್ತಾರೆ. ತುಳುನಾಡಿನಲ್ಲಿ ಪೂಜಿಸಲಾಗುವ ಎಲ್ಲ ದೈವಗಳ ಪೈಕಿ ಗುಳಿಗ ಅತಿ ಕೋಪದ ರೋಷದ ದೈವ ಮತ್ತು ಇದು ಕ್ಷುದ್ರ ದೈವವಾಗಿದೆ. ಈ ದೈವವನ್ನು ಪೂಜಿಸುವಾಗ ಕೋಳಿ ಬಲಿಯನ್ನು ನೀಡುವ ಮೂಲಕ ಅದರ ಕೋಪವನ್ನು ಕಡಿಮೆ ಮಾಡಲಾಗುತ್ತದೆ. ಗುಳಿಗ ಕ್ಷುದ್ರ ದೈವವಾಗಿರುವುದರಿಂದ ಇದನ್ನು ಮನೆಯ ಹೊರಗೆ ಪೂಜಿಸಲಾಗುತ್ತದೆ. ಸ್ನೇಹಿತರೆ, ಒಂದೇ ಕಂತಿನಲ್ಲಿ ಪಂಜುರ್ಲಿ ಹಾಗೂ ಗುಳಿಗ ದೇವರ ಬಗ್ಗೆ ಅಥವಾ ತುಳುನಾಡಿನ ಈ ದೈವಾರಾಧನೆ ಬಗ್ಗೆ ಹೇಳಲು ಸಾಧ್ಯವಿಲ್ಲ. ಇದೇ ಕಾರಣ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.